ದಕ್ಷಿಣ ಕನ್ನಡದಲ್ಲಿ ಸುಳ್ಯ ತಾಲೂಕು ಎಂದ್ರೆ ಬಿಜೆಪಿ, ಬಿಜೆಪಿ ಅಂದ್ರೆ ಸುಳ್ಯ ಎಂಬ ಮಾತಿತ್ತು. ಆದ್ರೆ ಇದೀಗ ಇವೆಲ್ಲವೂ ಉಲ್ಟಾ ಒಡೆಯುವ ಲಕ್ಷಣ ಗೋಚರಿಸ್ತಾ ಇದೆ. ಸ್ವಪಕ್ಷೀಯ ನಾಯಕರ ವಿರುದ್ಧವೇ ಕಾರ್ಯಕರ್ತರು ಮತ್ತು ನಾಗರಿಕರು ತಮ್ಮ ಅಸಮಾಧಾನವನ್ನು ಹೊರಹಾಕುತ್ತಿರುವ ಘಟನೆ ಸುಳ್ಯದಲ್ಲಿ ನಡೀತಾ ಇದೆ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಅಂಗಾರ ಸಚಿವರಾದ ಬಳಿಕ ಸುಳ್ಯದ ಪ್ರತಿಯೊಂದು ಸಮಸ್ಯೆಗಳು ಬಹಳ ವೈಭವೀಕರಿಸಿ ಚಿತ್ರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಅರಿಯಬಿಡುವುದು ಸಾಮಾನ್ಯವಾಗಿದ್ದು ಇದು ಸರ್ಕಾರ ಬರುವ ಮೊದಲು ಬಿಜೆಪಿ ಸೋಷಿಯಲ್ ಮೀಡಿಯಾ ಖಾತೆಗಳು ಮಾಡುತ್ತಿತ್ತು. ಆದರೆ ಇದೀಗ ಸ್ವಪಕ್ಷೀಯ ಕಾರ್ಯಕರ್ತರೇ ತಮ್ಮ ಪಕ್ಷದ ನಾಯಕರ ಮುಂದೆಯೇ ಬಹಳ ಆಕ್ರೋಶಭರಿತರಾಗಿ ನಮ್ಮ ರಸ್ತೆ ಚರಂಡಿ ಕುಡಿಯುವ ನೀರು ಎಂಬಂತೆ ಇನ್ನಿತರ ಮೂಲಸೌಕರ್ಯಗಳಿಗಾಗಿ ಗುದಲಿ ಪೂಜೆಗೆ ತೆರಳಿದ ಸಂದರ್ಭದಲ್ಲಿ ಅದೇ ಪದೇ ಸಚಿವ ಎಸ್ ಅಂಗಾರರ ವಿರುದ್ಧ ಕಾರ್ಯಕರ್ತರು ಕಿಡಿಕಾರ್ತಿದ್ದಾರೆ. ಇದೀಗ ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರಿಗೆ ಮತ್ತೆ ತಲೆನೋವಾಗಿ ಪರಿಣಮಿಸುವಂತೆ ಮಾಡಿದೆ. ಈ ಹಿಂದಿನಿಂದಲೂ ಸುಳ್ಯದ ಅಭ್ಯರ್ಥಿ ಬದಲಾವಣೆ ಮಾಡಬೇಕು ಎಂದು ಆಗ್ರಹಿಸಿ ಕೆಲ ನಾಯಕರು ಮತ್ತು ಕಾರ್ಯಕರ್ತರು ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಯಾಂಪೇನ್ ಕೂಡ ಆರಂಭಿಸಿದರು. ಇದೀಗ ಮತ್ತೆ ಚುನಾವಣಾ ವರ್ಷವಾದ ಹಿನ್ನೆಲೆಯಲ್ಲಿ ತೆರೆಮರೆಯಲ್ಲಿ ಕೆಲ ನಾಯಕರು ತಮಗೆ ಟಿಕೆಟ್ ಸಿಗಬೇಕು ಎಂಬ ನೆಲೆಯಲ್ಲಿ ಇಂತಹ ಕೆಲ ಘಟನೆಗಳು ಮಾಡುತ್ತಿದ್ದಾರೆ ಎಂದು ಸಚಿವರ ಆಪ್ತ ಮೂಲಗಳು ಮಾತನಾಡಿಕೊಳ್ಳುತ್ತಿದ್ದಾರೆ. ಇತ ಬಿಜೆಪಿ ಅಭ್ಯರ್ಥಿಯಾಗಿ ಬಿ ಫಾರಂ ಪಡೆಯಲು ತೆರೆಮರೆಯಲ್ಲಿ ಕೆಲ ನಾಯಕರು ಕೂಡ ಪ್ರಯತ್ನಿಸ್ತಾ ಇದ್ದು ಎಲ್ಲದಕ್ಕೂ ಹೈಕಮಾಂಡ್ ಗಮನಿಸ್ತಾ ಇದೆ ಮತ್ತು ಯಾರಿಗೆ ನೀಡಬೇಕು ಎಂಬುದನ್ನು ದೆಹಲಿ ನಾಯಕರು ತೀರ್ಮಾನ ಮಾಡುತ್ತಾರೆ ಅಂತ ಮೂಲಗಳು ಹೇಳ್ತಾವೆ.